ಇಪ್ಪತ್ತೇಳು ವರ್ಷಗಳ ಹಿಂದೆ ತೆರೆ ಕಂಡಂತಹ ಒಂದು ಸಿನಿಮಾ ಕನ್ನಡ ಸಿನಿಮಾ ರಂಗದಲ್ಲೇ ಹೊಸ ರೀತಿಯ ಪ್ರಯತ್ನ ಅಂತ ಕರೆಸ್ಕೊಳ್ತು. ತ್ರಿಕೋನ ಪ್ರೇಮಕತೆಯನ್ನು ಈ ರೀತಿಯಾಗಿಯೂ ಹೇಳಬಹುದಾ ಅಂತ ಪ್ರೇಕ್ಷಕ ಆಶ್ಚರ್ಯಪಟ್ಟಿದ್ದು ಉಂಟು. ಅಷ್ಟೇ ಅಲ್ಲ, ಆ ಸಿನಿಮಾದಲ್ಲಿ ತೋರಿಸಿದಂತಹ ಸ್ಥಳಗಳನ್ನು ನೋಡಿ ಇಂತಹ ಸ್ಥಳಗಳು ಕರ್ನಾಟಕದಲ್ಲಿ ಇದ್ದಾವ, ಅದರಲ್ಲೂ ಯಾಣ ಇಷ್ಟೊಂದು ಸುಂದರವಾಗಿದೆಯಾ, ನಾವು ನೋಡೇ ಇಲ್ವಲ್ಲ, ಈ ರೀತಿಯಾಗಿ ಅಂದುಕೊಂಡಿದ್ದೂ ಉಂಟು. ಯಾಕಂದರೆ ಒಂದು ಪ್ರದೇಶವನ್ನು ಅಷ್ಟೇ ಅಲ್ಲ, ಒಂದು ಸಿನಿಮಾದ ಕಥೆಯನ್ನು ಹೇಗೆ ಪ್ರೇಕ್ಷಕರಿಗೆ ನಾಟಿಸಬೇಕು, ಪ್ರೇಕ್ಷಕರ ಮನಸ್ಸನ್ನು ಗೆಲ್ಲಬೇಕು, ಈ ಎಲ್ಲ ಅಂಶಗಳನ್ನು ಅತ್ಯಂತ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡು ಅಷ್ಟೇ ಅತ್ಯದ್ಭುತವಾಗಿ ಪ್ರೇಕ್ಷಕರಿಗೆ ಮನಮುಟ್ಟುವಂತೆ ಚಿತ್ರಿಸಿದ್ದ ಸಿನಿಮಾವೇ ನಮ್ಮೂರ ಮಂದಾರ ಹೂವೆ. ಡಾಕ್ಟರ್ ಶಿವರಾಜ್ಕುಮಾರ್, ರಮೇಶ್ ಅರವಿಂದ್, ಪ್ರೇಮ ಮುಂತಾದ ತಾರಾಗಣವಿದ್ದಂತಹ ಈ ಸಿನಿಮಾ 22 ವಾರಗಳ ಕಾಲ ಭರ್ಜರಿ ಪ್ರದರ್ಶನವನ್ನು ಕಂಡಿತು ಅನ್ನೋದು ವಿಶೇಷ. ಇವತ್ತಿಗೂ ಆ ಸಿನಿಮಾದ ಹಾಡುಗಳು ನಮ್ಮ ಮನಸ್ಸಿಗೆ ಮತ್ತು ಕಿವಿಗೆ ಇಂಪನ್ನು ಕೊಡುತ್ತವೆ. ಇಳಿಯರಾಜ ಅವರು ಸಂಗೀತವನ್ನು ನೀಡಬೇಕಾದ್ರೆ ಈ ತ್ರಿಕೋನ ಪ್ರೇಮಕತೆಗೆ ಯಾವೆಲ್ಲ ರೀತಿಯ ಪೂರಕವಾದಂತಹ ಸಂಗೀತ ಬೇಕು ಮತ್ತು ಕೇಳುಗನನ್ನು ಅದು ಹೇಗೆ ಭಾವಪರವಶರನ್ನಾಗಿ ಮಾಡಬೇಕು ಅನ್ನೋದನ್ನು ಇಳಿಯರಾಜ ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕದಾದಂತಹ ಸ್ವರ ಸಂಗೀತವನ್ನು ನೀಡಿ ಎಲ್ಲರ ಮನಸ್ಸನ್ನು ಗೆದ್ದಿದ್ರು. ಇಂತಹ ಸಿನಿಮಾದ ವಿಶೇಷತೆ ಹಲವು, ಅದರಲ್ಲಿ ಒಂದು ಸಿನಿಮಾಗೆ ಚಿತ್ರಕಥೆಯನ್ನೇ ಮಾಡಿರಲಿಲ್ಲ ಅನ್ನೋದು. ಸುನೀಲ್ ಕುಮಾರ್ ದೇಸಾಯಿ ಅವರು ಅದೆಂತಹ ನಿರ್ದೇಶಕ ಎನ್ನುವುದನ್ನು ನಾವೇನು ಹೇಳಬೇಕಿಲ್ಲ. ತರ್ಕ, ಉದ್ಘರ್ಷ, ಉತ್ಕರ್ಷ, ಅಷ್ಟೇ ಅಲ್ಲ ಸಂಘರ್ಷ, ನಿಷ್ಕರ್ಷದಂತಹ ಸಿನಿಮಾಗಳನ್ನು ನೀಡಿ ತಮ್ಮ ಒಂದು ಶೈಲಿಯೇ ಭಿನ್ನ, ತಮ್ಮ ಒಂದು ವಿಕ್ಷಿಪ್ತ ರೀತಿಯ ಚಿಂತನೆಯೇ ಭಿನ್ನ ಅನ್ನೋದನ್ನು ಹೇಳಿಕೊಟ್ಟಿದ್ದಂತಹ ಸುನೀಲ್ ಕುಮಾರ್ ದೇಸಾಯಿ ಅವರು ಆನಂತರವಾಗಿ ತಾವು ಟ್ರ್ಯಾಕನ್ನು ಬದಲಿಸಬೇಕು, ಆಗ ಮಾತ್ರ ಜನ ಎಲ್ಲ ರೀತಿಯಲ್ಲೂ ತನ್ನನ್ನು ನಿರ್ದೇಶಕ ಅಂತ ಗುರುತಿಸಿಕೊಳ್ತಾರೆ ಮತ್ತು ಗುರುತಿಸ್ತಾರೆ ಅನ್ನೋ ಒಂದು ಮಾತಿನಲ್ಲಿ ಅವರು ಸತ್ಯವಿದೆ ಅನ್ನೋದನ್ನು ಒಪ್ಪಿ ಆನಂತರವಾಗಿ ತಮ್ಮದೇ ಆದಂತಹ ಇಮೇಜನ್ನು ಬದಲಿಸಿಕೊಳ್ಳಲು ಅವರೇ ಪ್ರಯತ್ನ ಪಟ್ಟರು. ಅದರ ಫಲವಾಗಿಯೇ ಅವರಲ್ಲಿ ನಮ್ಮೂರ ಮಂದಾರ ಹೂವೆ ಕತೆ ಹುಟ್ಟಿದ್ದು. ಈ ಕತೆ ಹುಟ್ಟಿದ್ದಕ್ಕೂ ಒಂದು ಕತೆ ಇದೆ. ಅದೇನು ಅಂದರೆ, ಇವರಿಗೆ ಆಪ್ತವಾಗಿದ್ದಂತಹ ವ್ಯಕ್ತಿಯೊಬ್ಬರ ಬದುಕಿನಲ್ಲಿ ಕಂಡಂತಹ ಘಟನೆಗಳೇ ನಮ್ಮೂರ ಮಂದಾರ ಹೂವೆ ಕತೆಯ ಹುಟ್ಟಿಗೆ ಕಾರಣವಾಗಿತ್ತು. ಆನಂತರವಾಗಿ ನಮ್ಮೂರ ಮಂದಾರ ಹೂವೆ ಟ್ರೆಂಡ್ ಸೆಟ್ಟರ್ ಸಿನಿಮಾ ಆಗೋದಕ್ಕೆ ಒಂದು ಕಾರಣ ಏನು ಅಂದರೆ, ಈ ಸಿನಿಮಾದಲ್ಲಿ ಶಿವರಾಜ್ ಕುಮಾರ್ ಅವರು ಒಂದು ಟೋಪಿಯನ್ನು ಧರಿಸ್ತಾರೆ, ಅದರ ಮೇಲೆ ಮಂದಾರ ಅಂತ ಬರೆದಿದ್ರು. ಮಂದಾರ ಅಂತ ಬರೆದಂತಹ ಟೋಪಿ ಅದೆಷ್ಟರ ಮಟ್ಟಿಗೆ ಪ್ರಸಿದ್ಧಿಯಾಯಿತು ಅಂದರೆ, ಸಿನಿಮಾದ ಯಶಸ್ಸು ಮುಗಿಲು ಮುಟ್ಟಿತ್ತು, ಹಾಗೇನೆ ಪ್ರೇಕ್ಷಕ ಕೂಡ ಈ ಟೋಪಿಯನ್ನು ಖರೀದಿಸಿ ಅದನ್ನು ಹಾಕಿಕೊಂಡು ಸಂಭ್ರಮಿಸುವುದರಲ್ಲೇ ತನ್ನನ್ನು ತಾನು ತೊಡಗಿಸಿಕೊಂಡು ಸಡಗರದಿಂದ ಟೋಪಿಯನ್ನು ಹಾಕಿಕೊಂಡು ಓಡಾಡಿದ್ದ ಅನ್ನೋದು ವಿಶೇಷ. ಹೀಗಾಗಿ ಅದು ಟ್ರೆಂಡ್ ಸೆಟ್ಟರ್ ಸಿನಿಮಾ ಅಂತ ಕರೆದ್ರು ಅಚ್ಚರಿ ಇಲ್ಲ. ಹಾಗಾದರೆ ಯಾಕೆ ನಮ್ಮೂರ ಮಂದಾರ ಹೂವಿನ ಇವತ್ತಿಗೂ ನೆನಪಿಸಿಕೊಳ್ತಾರೆ ಅಂದರೆ, ಒಂದು ಮೊದಲೇ ಹೇಳಿದ ಹಾಗೆ ಇದು ತ್ರಿಕೋನ ಪ್ರೇಮಕತೆ. ತ್ರಿಕೋನ ಪ್ರೇಮಕತೆಯಾದರೂ ಕೂಡ ಸ್ನೇಹಕ್ಕೂ ಅಷ್ಟೇ ಮಹತ್ವವನ್ನು ಕೊಟ್ಟಿದ್ರು ಮತ್ತು ಸಂಬಂಧಗಳಿಗೂ ಅಷ್ಟೇ ಮಹತ್ವವನ್ನು ಕೊಟ್ಟಿದ್ರು. ಇಲ್ಲಿ ಇನ್ನೊಂದು ವಿಚಾರ ಏನು ಅಂದರೆ, ಆಗಿನ ಸಂದರ್ಭದಲ್ಲಿ ಯಾರೇ ನಿರ್ದೇಶಕ ಆದರೂ ಕೂಡ ಚಿತ್ರಕಥೆಯನ್ನು ಮಾಡಿಕೊಳ್ಳದೆ ಸಿನಿಮಾದ ಸೆಟ್ಟಿಗೆ ಹೋಗ್ತಿರಲಿಲ್ಲ. ಆದರೆ ಮೂಲಗಳ ಮಾಹಿತಿಯ ಪ್ರಕಾರ ಸುನೀಲ್ ಕುಮಾರ್ ದೇಸಾಯಿ ಅವರು ಈ ಸಿನಿಮಾಗೆ ಕಥೆಯನ್ನು ಅದ್ಭುತವಾಗಿ ಮಾಡಿಕೊಂಡಿದ್ರು, ಆದರೆ ಚಿತ್ರಕಥೆಯನ್ನು ಮಾಡಿಕೊಂಡೇ ಇರಲಿಲ್ಲ. ಅವರಿಗೆ ಸ್ಥಳಗಳ ಮೇಲೆ ಮತ್ತು ತಾವು ಸಿನಿಮಾವನ್ನು ಎಲ್ಲಿ ತೆಗೆಯುತ್ತೇವೆ ಎನ್ನುವುದರ ಮೇಲೆ ಸನ್ನಿವೇಶವನ್ನು ಒಗ್ಗೂಡಿಸುವಂತಹ ಕಾರ್ಯ ಆಗಬೇಕು ಅನ್ನೋದು ಅವರ ಮನೋಇಚ್ಛೆಯಾಗಿತ್ತೇನೋ. ಹೀಗಾಗಿಯೇ ಅವರು ಇದ್ದ ಸ್ಥಳದಲ್ಲಿಯೇ ಚಿತ್ರಕಥೆಯನ್ನ ಮಾಡಿದ್ರು ಅನ್ನುತ್ತವೆ ಮೂಲಗಳು. ಒಟ್ಟಿನಲ್ಲಿ ಕತೆ ಹೇಗಿತ್ತೋ ಚಿತ್ರಕಥೆ ಕೂಡ ಜನರಿಗೆ ಅಷ್ಟೇ ಇಷ್ಟವಾಯಿತು, ಸಿನಿಮಾ ಯಶಸ್ವಿಯಾಯಿತು. ಶಿವರಾಜ್ ಕುಮಾರ್, ರಮೇಶ್ ಅರವಿಂದ್ ಅವರ ವೃತ್ತಿ ಜೀವನದಲ್ಲಿ ಈ ಸಿನಿಮಾ ಯಶಸ್ಸಿನ ಮೈಲುಗಲ್ಲಾಗಿದ್ದು ಮಾತ್ರವಲ್ಲ, ಶಿವರಾಜ್ ಕುಮಾರ್, ರಮೇಶ್ ಅರವಿಂದ್, ಪ್ರೇಮ ಜೋಡಿ ಮುಂದೆ ಹಲವು ಸಿನಿಮಾಗಳಲ್ಲಿ ಕಾಣಿಸಿಕೊಳ್ಳೋದಕ್ಕೆ ಇದು ಕಾರಣವೂ ಆಯಿತು. ನಮ್ಮೂರ ಮಂದಾರ ಹೂವೆಯನ್ನು ಯಾಕೆ ನೋಡಬೇಕು ಅಂದರೆ, ಅದಕ್ಕೆ ಇಂಥದ್ದೇ ಕಾರಣಗಳು ಬೇಕು ಅಂತ ಇಲ್ಲ. ಈಗ ನೀವು ಆ ಸಿನಿಮಾವನ್ನು ನೋಡಿದರೂ ನಿಮಗೆ ತುಂಬಾ ಇಷ್ಟವಾಗುವಂತಹ ಸಿನಿಮಾಗಳಲ್ಲಿ ನಮ್ಮೂರ ಮಂದಾರ ಹೂವೆಗೆ ಮೊದಲ ಸ್ಥಾನ ಇರುತ್ತೆ ಅಂದರೆ, ಅದು ಕಥೆಯ ಕಾರಣದಿಂದಲೂ ಹೌದು, ಸ್ಥಳಗಳ ಕಾರಣದಿಂದಲೂ ಹೌದು, ಮತ್ತು ಹೊಸ ರೀತಿಯ ಚಿಂತನೆ ಮಾಡುವಂತಹ ಸುನೀಲ್ ಕುಮಾರ್ ದೇಸಾಯಿ ಅವರ ಮನೋಧರ್ಮ ಮತ್ತು ಅವರ ನಿರ್ದೇಶನ ಶೈಲಿಯೂ ಹೌದು. ಹಾಗೆ ನೋಡಿದ್ರೆ ಬೇರೆ ಲವ್ ಸ್ಟೋರಿಗಳಿಗಿಂತ, ಬೇರೆಯ ನಿರ್ದೇಶಕರ ಪ್ರೇಮ ಕಥೆಗಳಿಗಿಂತ ಸುನೀಲ್ ಕುಮಾರ್ ದೇಸಾಯಿ ಅವರು ತೆಗೆದಿರುವಂತಹ ನಮ್ಮೂರ ಮಂದಾರ ಹೂವೆ, ಪ್ರೇಮರಾಗ ಹಾಡುಗಳತಿ, ಸ್ಪರ್ಶ, ಹೀಗೆ ಪ್ರತಿ ಕಥೆಯೂ ಕೂಡ ವಿಶೇಷವಾಗಿ ವಿಭಿನ್ನವಾಗಿ ಮೂಡಿಬರೋದಕ್ಕೆ ಕಾರಣ ಅವರು ಒಬ್ಬ ನಿರ್ದೇಶಕರಾಗಿ ಪ್ರತಿ ಸಿನಿಮಾದಲ್ಲೂ ಹೊಸತನವನ್ನು ನಿರೀಕ್ಷಿಸೋದು.
ಅದೇನೇ ಇರಲಿ, ನಿಮಗೆ ಈಗಲೂ ಕೂಡ ನಮ್ಮೂರ ಮಂದಾರ ಹೂವೆಯನ್ನು ನೋಡಬೇಕು ಅಂತ ಅನ್ನಿಸಿದರೆ ಮತ್ತೊಮ್ಮೆ ನೋಡಿ. ಹಾಗೆಯೇ ನೀವು ಮೊದಲ ಬಾರಿಗೆ ನಮ್ಮೂರ ಮಂದಾರ ಹೂವೆ ಸಿನಿಮಾ ನೋಡಿದಾಗ ನಿಮ್ಮ ಒಂದು ಅಭಿಪ್ರಾಯ ಏನಿತ್ತು, ಅನಿಸಿಕೆ ಏನಿತ್ತು, ನಿಮಗೆ ಸಿನಿಮಾ ಇಷ್ಟವಾಗಿತ್ತಾ, ಮತ್ತು ಆಗಿನ ಸಂದರ್ಭದಲ್ಲಿ ಈ ಟ್ರೆಂಡ್ ಹೇಗಿತ್ತು, ಈ ಎಲ್ಲವನ್ನು ಕೂಡ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ನಿಮ್ಮ ಕಮೆಂಟ್ಗಳು ಸಹಾಯವಾಗಿರುತ್ತೆ.